ಎಲ್ರಿಗೂ. ಎಲ್ರ ಹ್ಯಾಂಗ್ ಅದರಿ? ಎಲ್ರ ಆರಾಮದಿರಿ ಅನ್ನೋದು ನನ್ನ ಭಾವನೆ. ಇವತ್ತ ನನ್ನ ಮಗಳದು ಡಾನ್ಸ್ ಪ್ರೋಗ್ರಾಮ್ ಐತ್ರಿ, ಅದಕ್ಕೆ ನನ್ಗೆ ಒಂದ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗತ್ತ? ಸಾಧ್ಯ ಆತಂದ್ರೆ ಸಾಯಂಕಾಲದ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಇಲ್ಲಾಂದ್ರೆ ಆಗಂಗಿಲ್ಲ. ನಿನ್ನೇನು ಎಡ ವಿಡಿಯೋ ಹಾಕಿದ್ದೆ, ನಿನ್ನೆ ರಿಹರ್ಸಲ್ಲಿ ಕರ್ಕೊಂಡು ಹೋಗಿದ್ದೆ. ಹಿಂಗತಿ ಇದ್ದಾಗ ಒಂದೊಂದ್ಸತಿ ನನಗೆ ವಿಡಿಯೋ ಮಾಡಿ ಹಾಕೋದು ತುಂಬ ಕಷ್ಟ ಅನಿಸ್ಬಿಡ್ತೈತ್ರಿ. ಮನೆಯಲ್ಲಿ ಕೆಲಸ ಮಾಡಿಕೊಂಡು ಮತ್ತು ಇವ್ರನ್ನೆಲ್ಲ ಸ್ಕೂಲಿಗೆ ಕಳಿಸಿ ಮತ್ತು ಒಂದೊಂದು ಟೈಮ್ನೇ ಹಿಂಗೆ ಡ್ಯಾನ್ಸಿಂದ ಏನಾರು ಬಂತಂದ್ರೆ ಮತ್ತು ಇವ್ರು ಹಿಂದಿಂದ ಹೋಗಬೇಕು, ಹಿಂಗೆಲ್ಲ ಇರ್ತೈತ್ರಿ. ಅದಕ್ಕೆ ಪ್ಲೀಸ್ ಸಹಕರಿಸ್ರಿ. ಈ ಕಾಂಪಿಟೇಷನ್ ಒಳಗೆ ನನ್ನ ಮಗಳು ಚೆನ್ನಾಗಿ ಮಾಡಲಿ ಅಂತೇಳಿ ನೀವೆಲ್ಲರೂ ನನ್ನ ಮಗಳಿಗೆ ಆಸಿಸ್ರಿ. ಈ ಪುಟ್ಟದಾದ ವಿಡಿಯೋನ ನೋಡಿಬಿಟ್ಟು ಹಂಗೆ ಹೋಗ್ಕೋಬೇಡ್ರಿ. ಲೈಕ್ಸ್ ಕೊಡ್ರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಇವತ್ತು ನಂದು 70,000 ಸಬ್ಸ್ಕ್ರೈಬರು ರೀಚ್ ಆಯಿತು. ನಿಮ್ಮ ಸಹಕಾರದಿಂದ ಇದೆಲ್ಲ ಸಾಧ್ಯ ಆಯ್ತು. 1,00,000 ರೀಚ್ ಮಾಡೋಣ್ರಿ. ದಯವಿಟ್ಟು ಎಲ್ಲರೂ ಸಹಕರಿಸ್ರಿ. ಹಂಗೆ ಹೊಸ ಯಾರು ನಮ್ಮ ಚಾನಲ್ ನೋಡಕತ್ತಾರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ. ನಿಮ್ಮ ಸಹಕಾರ ಇತ್ತಂದ್ರೆ ನಾನು ಇನ್ನೂ ಹೆಚ್ಚೆಚ್ಚಿನ ವಿಡಿಯೋ ಮಾಡಿ ಹಾಕ್ತೀನಿ. ಒಂದೊಂದು ಹೊತ್ತಿನಾಗ ನನಗೆ ಯಾಕೆ ಮಾಡೋಕೆ ಆಗಂಗಿಲ್ಲ ಅಂದ್ರೆ ಮಕ್ಕಳನ್ನ ಇವು ಕ್ಲಾಸಸ್ ಹಾಕೀನಿ, ಇವು ಡ್ಯಾನ್ಸ್ ಕ್ಲಾಸ್ ಬಂತು, ಇವು ಅದರ ಆ್ಯಕ್ಟಿವಿಟೀಸ್ ಇವು ಕ್ಲಾಸಸ್ ಹಾಕೀನಿ. ಹೀಗಾಗಿ ನಾನೇ ಕರ್ಕೊಂಡು ಹೋಗ್ಬೇಕು, ನಾನೇ ಹೊಳೆ ಕರ್ಕೊಂಡ್ಬರ್ಬೇಕು, ಮನೆ ಕೆಲಸ ಎಲ್ಲ ನೋಡ್ಕೋಬೇಕು. ಹೀಗಾಗಿ ಒಂದೊಂದು ಟೈಮ್ನಾಗ ನನಗೆ ಮಾಡೋಕ್ಕಾಗಂಗಿಲ್ಲ. ಇದೇ ಒಂದು ರೀಸನ್. ಒಂದೊಂದ್ಸತಿ ಅದು ಹೆಲ್ತ್ ಇಶ್ಯೂನೂ ಆಗಿರುತ್ತೆ, ಹಿಂಗತಿ ಇರ್ತೈತೆ ನೋಡ್ರಿ. ಆದ್ರೂ ನನ್ನ ವಿಡಿಯೋಸನ್ನು ನೀವೆಲ್ಲರೂ ಇಷ್ಟಪಟ್ಟು ನೋಡ್ತಿರಲ್ಲ, ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇಷ್ಟೊತ್ತ ನಾನು ನಿಮ್ಮ ಅಮೂಲ್ಯವಾದ ಸಮಯನ ನಾನು ಕಸ್ಕೊಂಡಿದ್ದಕ್ಕೆ ಸಾರಿ. ಉತ್ತೊಡಿಗ್ಯಾಕ ಅವಳೆಲ್ಲದಳ ನೀಲಿ ಅತ್ತಿ, ಚಪಾತಿ ಪಲ್ಲೆ ಎಲ್ಲ ಮಾಡಿಟ್ಟು ಚರ್ಗಿ ತಗೊಂಡು ಹೋಗ್ಯಾಳ್ರಿ. ಆಕೆ ಚರ್ಗಿ ತಗೊಂಡು ಹೊಟ್ಟ ಬೆಂಕಿ ಹತ್ತಲಿ, ತಾಸು ತಾಸು ಗಂಟ್ಲೆ ಹೋಗೋದಾನೆ, ಏನು ಸಲ್ಕಿ ಹಿಡ್ಕೊಂಡು ಹೋಗಿರ್ತಾಳ ನಮ್ಮ ಮೂದೇವಿ. ಒಂದೊಂದು ತಾಸು ಹೊಕ್ಕಳ ಚರ್ಗಿ ತಗೊಂಡು ಭಾಳ ತೆಗಿಲ್ರಿ, ಈಗ ಹೋಗ್ಯಾಳ್ರಿ ಅತ್ತಿ ಅಂತಿಕ್ ತಕ್ಕ ಸಂತಿ ಅಂತ. ಹ್ಞೂ, ಆಕಿದ್ ನೀ ಮುತ್ಕೊಂಡು ನಿಂದ ಆಕೆ ಮುತ್ಕೊಂತಾಳ. ಹುಗ್ಗ್ಯಾತನ ಅದು? ಹ್ಞೂ, ಹುಗ್ಗೆಲ್ಲ ಆಗೈತ್ರಿ. ಅಲ್ಲೇ ಒಂದು ಮಟ್ಟೆ ಅರಿ ಬಿದ್ದವು, ಬಡ ಬಡ ಅರಿವಿ ಹೋಗಿ ಹೋಗು. ನಮ್ಮಣ್ಣ ನಮ್ಮಣ್ಣನ ಹೆಂಡತಿ ಗುಡಿಗೆ ಹೋಗ್ಯಾರ, ಅವ್ರು ಬರೋ ಹೊತ್ತಿಗೆ ಎಲ್ಲ ತಯಾರಿರ್ಬೇಕು. ಮನೆ ಬಂದವ್ರಿಗೆ ಸೇವೆ ಮಾಡೋದು ನಿಮಗೆ ಗೊತ್ತೇ ಇಲ್ಲಲ್ಲ. ಬಡ ಬಡ ಒಂದೆರಡು ಅರಿವಿ ಹೋಗೋದು ಹಾಕ್ರಿ, ಹಿಂದೆಗಡೆ ಊಟಕ್ಕೆ ಪಟಕ್ಕೆ ಕೊಡ್ಬೇಕು. ಅವ್ರು ಬಂದಾಗ ಅರಿವಿ ಒಕ್ಕೊಂತ ಕುಂದ್ರಬೇಡ್ರಿ. ಸೌತಿ ಬಿಸದು ಹುಗ್ಗಿನ ಕೆಳಗಿಳಿದು ಹೋಗ್ಬಿಡ್ತೀನಿ ಅತ್ತಿ. ಯಾಕೆ ನನ್ನ ನೀಗಂಗಿಲ್ಲನ? ಹುಗ್ಗಿ ತಾಳ್ಗೆಳುವುದು ಹೋಗ್ಬಾ, ನೀನು ದಗದ ಮಾಡಿ ಹೋಗು. ಅಯ್ಯಯ್ಯಯ್ಯೋ, ನಾನು ಅರ್ಧ ತಾಸಿನ್ಯಾಗ ಎಲ್ಲ ಮಾಡಿ ತಿರು ಹೋಗಿತ್ತಿದ್ದೆ. ಹಾಂ, 2 ತಾಸು ಆತು ಒಲೆ ಮುಂದೆ ಕುತ್ಕೊಂಡು. ಏನು ನೀವೋ ಕುದ್ರು, ಏನು ನೀವೋ ಬೆಂದ್ರೆ ಒಲೆಯಾಗ, ಯಾರಿಗೆ ಗೊತ್ತು? ನಾ ಮಾಡ್ಲಾರ್ದು ಇವ್ರು ಮಾಡಕತ್ತಾರ. ಏನದು ಹೆಣ್ಮಕ್ಳು ಅಂದ್ರೆ ಚಟಿಮಿತಿ 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 ಅಂತ ದಗದ ಮಾಡ್ಬೇಕು. ಅದು ಬಿಟ್ಟು ಎಳ್ಕೋಟ್ಗೆ ಎಳ್ಕೋಟ್ಗೆ ಅನ್ನೋ ಹಂಗೆ ಮ್ಯಾಲಗ ಮಾಡ್ತಾರ. ಲಗು ಲಗು ಮಾಡಿದ್ರೆ ಮತ್ತೆ ಇನ್ನೊಂದು ದಗದ ಹತ್ತವಲ್ಲ ಇವರಿಬ್ರಿಗೆ ಬಿಸಿರಿಯರಿಗೆ. ಆಕೆ ಬೇಕೆ ಒಂದು ಚರ್ಗೆ ಹಿಡ್ಕೊಂಡು ತಾಸು ಗಂಟ್ಲೆ ಹೋಗ್ಬಿಡುದು. ಈಗ ಬೇಕೆ ಒಲೆ ಮುಂದೆ ಕುತ್ಕೊಂಡು ಹಿಂಗೆ ಹಿಂಗೆ ಅಲ್ಲಾಡ್ಸೋದು. ಇನ್ನು ಅರಿವಿ ಹೋಗಿ ಅಂತೇನಿ, ಇನ್ನು ತಾಸು ಗಂಟ್ಲೆ ಇನ್ನು ಅರಿವಿ ಹೋಗಿಬೇಕು ನೋಡು. ಇನ್ನು ಮಾಡಿ ಬಪ್ಪರ್ಲೆ ಬಿದ್ದರೆ ಎಷ್ಟು ಮಾಡ್ತಿದ್ಲಿ ಏನು ಅಲ್ಲನ, 1/2 ತಾಸೇ ಮಾಡ್ತಿದ್ಲ ಅಂತ ಮಾಡಿ ತೋರಿಸ್ಬೇಕಿಲ್ಲ. ಒಂದು ಉಪ್ಪಿಟ್ಟು ಮಾಡಾಕ 1 ತಾಸು ತಗೊಂಡ್ಲು ನಿನ್ನೆ. ಅವ್ರ ಅಣ್ಣದಗದಿ ಉಪ್ಪಿಟ್ಟು ಮಾಡಿ ತಿನ್ನಿಸ್ಬೇಕಂತೇಳಿ ಇನ್ನು ಇಷ್ಟೊಂದು ಅಡುಗೆ 1/2 ತಾಸನೇ ಮಾಡ್ತಿದ್ಲಂತ. ಏನು ಒಲಿ ಮೇಲೆ ತಾನ ಕುಂತು ಕುದೀತಿದ್ಲೇನು ಹೇಳಾಕಟ್ಟ? ಹ್ಞೂ, ಅದು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಎಲ್ಲ ಹೆಚ್ಚಿ ಮುಂದಿಟ್ಟ ಒಗ್ಗರ್ಣೆ ಕೊಡಾಕ ಆಟೋತ ಮಾಡಿದ್ಲು. ಏನೋ ಆಟ ಆಟ ಅನ್ನಕತ್ತಿಯಲ್ಲ, ಏನು? ಏನಿಲ್ರಿ ಅತ್ತೆ. ಹ್ಞೂ, ಹೋಗ್ಬಾ ನೀನು. ಹ್ಞೂ, ನೀಟು ಜಾಡಿಸ್ದಾಗ ನನ್ನ ಸ್ವಸ್ಥ್ಯಾರು ಹತ್ತಿಗಿರ್ತಾರ. ಇಲ್ಲ ಅಂದ್ರನ ನೀವು ಮಾಡಿರವ್ವ ಅಂದ್ಬಿಟ್ರೆ ಮುಗಿದು ಹೋತು ತಲೆ ಮ್ಯಾಗ ಹತ್ತಿ ಕುಣಿತಾರ. ಈಟು ಅವಾಗ 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 ಚಡಿಮೆ ಕೊಡ್ತಾ ಇರ್ಬೇಕು. ಏನೋ ಯಾಕಿರೋಲ್ಲಕ್ಕ, ಇಬ್ರು ನನ್ನ ಸೊಸೆಯರು ಹಡಿಬಿಟ್ಟ್ಯಾರು. ಅಡುಗೆ ಮಾತ್ರ ಚಲೋತಕ ಮಾಡ್ತಾರ, ಕೈಯಾಗ ಒತ್ತರದರ. ಇದನ್ನು ಹೊಗಳೋಂಗಿಲ್ಲ, ಹೊಗಳಿನಿ ಅಂದ್ರೆ ಅಯ್ಯಯ್ಯ ಆಟನ ಹತ್ತಿ ಕುಂದಿರ್ತಾರೆ ನನ್ನ ಸೊಸೆಯರು ಇಬ್ರು, ಮತ್ತು ನನ್ನ ಮುಲಿ ಕುಂದಿರ್ತಾರೆ ಇಬ್ರು. ಈಟು ಜಾಡಿಸ್ಕೊಂತ ಇರ್ಬೇಕು ಸೊಸೆಯರಿಗೆ. ಏನ ಗುಡಿಗೆ ಹೋಗ್ಬಂದ್ರಿ ಅಪ್ಪ? ಹ್ಞೂ. ನಿಮ್ಮಿಬ್ರು ನೋಡಿದ್ರೆ ಶಿವ ಪಾರ್ವತಿ ನೋಡ್ದಂಗಾಗತ್ತಪ್ಪ. ಇಬ್ರು ಇಡು ಜೋಡು ಗನ ಚಂದ. ಚಿಗವರ ಅಡ್ಗಿ ನೀವು ಮಾಡಕತ್ತೀರಿ? ಹ್ಞೂ, ಮತ್ತೆ ಇನ್ಯಾರು ಮಾಡ್ಬೇಕವ? ಈ ಮನೆ ನಾನು ಹೋಗ್ಬೇಕು. ಯಾಕವ ನೀಲವ ಮತ್ತಕ್ಕಿ ಇನ್ನ ಬೇಕು ನೀನು ಹಿರೇಶ್ ಇಲ್ಲನ ಯಪ್ಪ? ಏನ ಯಾರ ಮುಂದೆ ತೊಡ್ಕೋಬೇಕಪ್ಪ ನಂದು? ಮತ್ತ ಬೇರೆದರ ಮುಂದೆ ಇನ್ನಂದ್ರ ಆಡ್ಕಕ್ಕವ ಇವು ನೋಡು. ನಿನ್ನ ಮಗಳು ಚರ್ಗಿ ತಗೊಂಡು ಹೋಗ್ಯಾಳ ನೀಲಿ, 1 ತಾಸು ಗಂಟ್ಲೆ ಹೋಗ್ಬಿಡುದು. ಎತ್ತ ಹೋಗಿರ್ತಾ ಅತ್ತಾಗ ಹೋಗ್ಬಿಡುದು ಯಪ್ಪ. ಎನ್ನ ಮುಂಜಾನೆ ಎದ್ದು ಕಸ ಚೆಲ್ಲಿ ಬಾ ಅಂದ್ರೆ ಅವಾಗ ಒಂದು ತಾಸು ಹೋಗ್ಬಿಡುದು. ತಾಸು ಗಂಟ್ಲೆ ಹೋಗಿ ಕುಂದಿರ್ತಾಳಪ್ಪ. ಸುಮ್ಮನೆ ನಾನು ನಿನ್ನ ಮಕ್ಕ ನೋಡ್ಕೊಂಡು ಸುಮ್ಮನೆ ಹಾಕಿನಿ. ಈಕಿ ಹಿರೇಕಿ ಮಾಡ್ತಿರ್ತಾ ದಗದಾನ. ಈಕಿ ನಮ್ಮ ನೀಲಿ ಆಕೆಗೆ ಹಚ್ಕೊಟ್ಟು ಬಿಡ್ತಾಳ. ಅದೇನ ಅಂತಾರಲ್ಲ, ತಾನೂ ಮಾಡಂಗಿಲ್ಲ, ಮಾಡೋರ್ನು ಮಾಡಿಸ್ಕೊಡಂಗಿಲ್ಲ ನಮ್ಮ ನೀಲಿ. ಆಕಿನೂ ಈಕಿ ನೋಡಿ ಹಡಂಗ್ ಹತ್ತು ಕಲ್ತು ಬಿಟ್ಟಾಳ. ಈಕಿ ಮೆಲ್ಲಗ ಮಾಡೋದು ನೋಡಿ ಆಕೆ ಹಿರೇಕಿ, ಆಕಿನ ಹಂಗೆ ಮಾಡಕತ್ ಬಿಟ್ಟಾಳಪ್ಪ. ಮತ್ತೆ ಇನ್ನೇನು ಮಾಡೋದೇನ, ನನಗಂಕರು ಬಿಡುಗಡೆ ಇಲ್ಲಪ್ಪ.
ಅದಕ್ಕ ಒಲಿ ಮುಂದನು ದೇಕ ಬೇಕು, ನಿಮ್ಮ ಅವನು ಕೈಯಾಗನು ಸಿಕ್ಕೋದ್ಯಾಡಬೇಕು. ಹಿಂಗತಿ ಐತ್ ನೋಡಪ್ಪ ನನ್ನ ಹನೆಬರಿಯನ್ನ. ಆದ್ರೂ ನಮ್ ನಿಲೋ ಗಣ ಇದಾದಳ ಎಲ್ಲ ಹೇಳ್ತೀನಿ ತೋ ತಂಗಿ. ಒಬ್ರು ಇಷ್ಟೆಲ್ಲ ಯಾಕೆ ಮಾಡ್ಬೇಕು? ನಾನು ಇದ್ರಿಂದ ಮಾಡ್ತಿದ್ದೇನೋ. ಬೇಡವಾವೈನಿ, ನೀನು ಅಪರೂಪಕ್ಕ ನಮ್ಮನೆ ಬಂದಿರಿ. ಬೇಡ ಯಪ್ಪ ಏನ ಇದನ್ನ ಯಾರ ಮುಂದೆ ಹೇಳುವಂಗಿಲ್ಲ. ಗ್ವಾಡೆಂದು ಕಿತ್ತು ಮುಕುಳ ಬಡ್ಕೊಂಡಂಗಾಗೈತಪ್ಪ. ನಿನ್ನ ಮಗಳನ್ನ ನನ್ನ ಮಗಕ್ ತಗೊಂಡು ನನ್ನ ಗಂಡನ ಮುಂದೆ ಹೇಳ್ತಾಳಯ್ಯಪ್ಪ, ಹಿಂಗ ಹಿಂಗಿಂಗ್ ಮಾಡಿದ್ಲಾತಿ ಅಂತೇಳಿ ಅವ ಹುತ್ತ ಹತ್ತ ಅಂತೇಳಿ ಶಿಸ್ತಾಗ ಬೈಯಾಕ್ ನಿಂತು ಬಿಡ್ತಾನ ಮನೆ ಬರೋಣ. ಹಿಂಗತಿ ಮಾಡಕತ್ ಬಿಟ್ಟಳಪ್ಪ, ಏನ್ ಹೇಳುದು? ಏನವ ಒಂದ್ ಸ್ವಲ್ಪ ಹಂಗ ಅದಳ, ನಾ ಎಲ್ಲ ತಿಳಿಸಿ ಹೇಳ್ತೀನಿ ತಗೋ. ಇದನ್ನ ನೀನು ಗಣಮಗದ ಹೇಳ್ಕೊಡುದ ಅಲ್ಲೇನ ತಾಯಿ ಅದಕ್ಕೆ ಕಲಿಸ್ಬೇಕಾಗಿದ್ದು. ಪಾಪ ಗಣಮಗ ನೀ ಏನ್ ಮಾಡುದು? ಈಕಿ ನಮ್ಮ ವೈನಿ ಈಕಿಗೆ ಅರ್ಥ ಆಗತ್ತಿಲ್ಲ. ಕಲಿಸ್ಬೇಕು ಮಕ್ಕಳಿಗೆ. ಚಂದನ ಪಾಠ ಕಲಿಸಿದ್ಲು ಅಂದ್ರೆ ಆಕೆ ಹಿಂಗ ತೀರ್ತಿದ್ಲು? ಆಕೆ ಚಂದಾಗಿದ್ಲು ಅಂದ್ರೆ ನೀ ಯಾಕೆ ಇನ್ನೊಂದ್ ಲಗ್ನ ಹಾಕಿದ್ದಿ? ಅದನ್ನ ಯಾರು ಕೇಳುವಂಗಿಲ್ಲ ಬಾ. ಹಿಂಗತಿ ಹುಡುಗರನ್ನ ಹಾಳು ಮಾಡಕತ್ಬಿಟ್ಟ ನೋಡು. ಈ ನಾವ್ರಿ ಬಿಡ್ಕತಿ ಏನೈತಿ? ಏನ ಚಿಗವರ, ನೀವೊಬ್ರ ಕೆಲಸ ಮಾಡಕತ್ತೀರಿ, ನಾನು ಏನ್ ಮಾಡ್ಬೇಕು ಹೇಳ್ರಿ? ನೀವು ಬಿಸಿಲಾಗ ಬಂದಿರಿ, ಪಾನಕ ಮಾಡ್ತೀನಿ, ಕುಂದ್ರಿ. ನಾ ಹೊರಗೆ ಕುಂದಿರ್ತೀನಿ, ಮಾಡ್ಕೊಂಬರ್ರಿ. ಹೆಂಗಾದ್ರೆ ನಾನ ಮಾಡ್ತೀನಿ ತರ್ರಿ. ಪಾಪ ಒಬ್ರ ಇಷ್ಟಕೊಂಡು ಅಡಿಗೆ ಮಾಡಿರಿ ನೋಡುವ. ಹಿಂಗತಿ ಐತ್ ನೋಡು. ಹ್ಮ್, ನಿನ್ನ ಸೌತಿ ಇಷ್ಟೆಲ್ಲ ನಾಟಕ ಹಚ್ಚಿ ಕಳಿಸ್ಬಿಟ್ಟ ನೋಡು. ಬರೀ ಹಿಂಗ ನೋಡುವ. ನಮ್ಮವ್ವ ನಿನ್ನ ಸೌತಿ ಕಾಟ ಕೊಟ್ಟಾಳಂತೇಳಿ ಈಗ ಮಗಳಿಗೆ ಹಚ್ಚಿ ಕುಂದ್ರಿಸಿ ಕಳಿಸ್ಬಿಟ್ಟ. ಈಗ ಆಕಿ ನೀಲಿ ಇಲ್ಲಿ ನಮ್ಮನೆ ಹಡಂಗ ತೆಬಿಸ್ಬಿಟ್ಟ ನೋಡು. ಏಟಂತ ಹೊಟ್ಟೆ ಹಾಕೊಂಡು ಹೋಗುತ್ತಂಗಿ. ನಾನಂತೇಳಿ ಹೊಟ್ಟೆ ಹಾಕೊಂಡು ಹೋಗಿನ. ಬೇರೆ ಯಾರಾಗಿತ್ತು ಅಂದ್ರೆ ಹಾಕೊಂಡು ಹೋಗಿದ್ರ ಅಯ್ಯವ. ಅವು ಯಾಡದ ನೋಡುವ, ಇನ್ಯಾಡ ಹುಡುಗರು. ಅವು ತೀರಯ್ಯವ್ವ ಚೋಳು ಕೊಂಡಿಗವು ಕಟ್ಟ ಬಿರ್ಕಿದವು ನೋಡ್ತಂಗಿ. ಅವ್ರು ಕೂಡ ನೀನು ಹುಷಾರು ನೋಡು. ನೋಡಿಲೆ, ನಿನ್ ಜೊತೆ ಚೆನ್ನಾಗ ಮಾತಾಡಿ ನಿನ್ ಕೈಲಿ ಎಲ್ಲ ಮಾಡಿಸ್ತಾರವ್ರು. ತಾಯಿ ಮಕ್ಳು ಹಗ್ರ ಮಳೆಯಾರಿಲ್ಲ ಅವರು. ಅವ್ರಂಕರು ಅಕ್ಕ ನನ್ ಕೂಡ ಮಾತಾಡಂಗಿನ ಇಲ್ರಿ. ನಾವ್ ಇವರಿಬ್ರು ಹುಡುಗಿಯರಂಕರು ನನ್ ನೋಡೋಣ ಶಿಡಿ ಮಡಿ ಭಾಳ ಮಾಡ್ತಾರ್ರಿ. ಅವರು ನನ್ ನೋಡೋಣ ಚರಿಗೆ ಎತ್ತಿ ಹೋಗಿದು ವಾಟೆ ಹೋಗಿದು ಮಾಡ್ತಾರ್ರಿ. ನೋಡುವ, ನಾ ಹಿಂಗ ಹೇಳ್ತೀನಿ ಅಂತ ತಪ್ಪು ತಿಳ್ಕೋಬೇಡ. ನೋಡಿಲಿ, ನೀ ಮಕ್ಕೊಂದಾಗ ಮತ್ತ ಕಲ್ ತಗೊಂಡ್ ಹೋಗ್ಯಾಕನು ಹೇಸಿಲ್ಲ ಅವರು. ಕಲ್ ತಗೊಂಡ್ ಹೋಗೋದ್ರ ಮತ್ತ ಇನ್ನ ಇದಾಗತ್ತಂತ ಕಡಿಕ ತೆಲ್ಗೊಂಡ್ ಓದ್ತಿ ಬಿಡಾರದ್ರಿ. ವಾ ತಾಯಿ ಮಕ್ಳು ಹುಷಾರ ತಂಗಿ. ಹ್ಮ್, ಅದಕ್ಕ ಇವ್ರು ನನ್ ಬಿಟ್ಟು ಎಲ್ಲಿಗೆ ಹೋಗಂಗಿಲ್ರಿ. ಏನಿಲ್ಲ, ನೀನ್ ಹಾಕಿ ನಮ್ಮೂಲಿ ಕುಂದರ್ಸ್ಬಿಡು. ಹ್ಮ್, ನಮ್ ಹಿರಿಯವ ಏನಿನ್ನ ನಾನು ಎಲ್ಲ ನೋಡ್ಕೊಂಡ್ ಕೈ ಬಿಟ್ಟಿನ ತಂಗಿ. ಯವ್ವ ಕಟ್ಟ ಬಿಡ್ಕಿದಳವ ಯವ್ವ. ಮತ್ ಏನ್ ಕೇಳ್ತಿ? ಹ್ಮ್, ಏನ್ ಕಿನಾರ ಮಾಡಿ ಇದನ್ನ ಮಾಡಾಕಿದಳ ಗಿಟ್ಟ ಹುಷಾರಿಂದ ಇರು. ಆಯವ ನೋಡಿಲೆ, ನಮ್ಮ ಅಣ್ಣನ ನೀನ್ ಒಟ್ಟ ಬಿಟ್ಕೊಡಕ್ ಹೋಗ್ಬೇಡ. ಹ್ಮ್, ನೀನ ಎಲ್ಲ ಹಾಕಿ ಏನಾರ ಮಾಡಿದ್ನು ಮಾಡಿಸ್ಕೊಡ್ಬೇಡ. ನಮ್ಮ ಅಣ್ಣ ನೀನ ಎಲ್ಲ ಮಾಡೋದು ಹೊಟ್ಟೆ ನೆತ್ತಿ ನೋಡುದು ಮಾಡು. ನಮ್ಮವ್ವ ಇರು ಮಠ ನಮ್ಮ ಅಣ್ಣನ ಹೊಟ್ಟೆ ನೆತ್ತಿ ನೋಡಿಲ್ಲವ. ಹ, ನಮ್ಮವ ಮುಂದಕ್ ಹೋಗಿಂದ ಇವ್ರದ್ದು ತಂಬರ್ದ ಸಾಮ್ರಾಜ್ಯ ಆಗ್ಬಿಡ್ತು. ತಾವ ಮಾಡ್ಕೊಂಡ್ ತಾವ ಶೆಟಿ ಹಾಕತ್ರಿ ಇವ್ರು. ನಮ್ಮ ಅಣ್ಣಗ ಚಂದ ಒಂದ್ ರೊಟ್ಟಿ ಹಾಕ್ಲಿಲ್ಲ ನಮ್ಮ ಅಣ್ಣ, ಅದಕ್ಕ ದಾರಿ ತಪ್ಪತ್ತೆಯವ್ವ. ಇಲ್ಲ ಅಂದ್ರೆ ನಮ್ಮ ಅಣ್ಣ ಬಂಗಾರ ನಮ್ಮವ್ವ ಸತ್ತಿಂದ ನನಗ ತವ್ರ ಮನಿ ಇರು ಮಾಡಿಲ್ಲವಾ ನಮ್ಮ ವೈನಿ. ಹ್ಮ್, ಸುಮ್ನ ನಾವು ಅದನ್ನ ನೋಡ್ಕೊಂಡು ಹೋಗಂಗಿಲ್ಲ. ನಮ್ಮ ಅಣ್ಣ ಬಂಗಾರದಂತವ. ನಾನು ನಮ್ಮ ಅಣ್ಣನ ಮಗ ನೋಡ್ಕೊಂಡು ಇವಳು ಹಡಿಬಿಟ್ಟಿದ ಅಲ್ಲ ನೀಲಿ, ಆಕಿನ್ನ ನನ್ನ ಮಗಗ್ ತಗೊಂಡೆ. ನನ್ನ ಮಗ ಈಕಿ ಕಾಟಕ್ಕ ಒಟ್ಟ ಮನಿ ಬರಂಗಿಲ್ಲವಾ. ಹ್ಮ್, ಹಿಂಗೆಲ್ಲ ಐತಿ ತಂಗಿ. ಸುಮ್ನ ನನಗೂ ಕುತ್ತಿಗೆ ಮಠ ಐತಿ. ಏನ್ ಮಾಡುದು ಮನೆ ಅಂದಂತೇಳಿ ಅನ್ಕೊಂಡ್ ಹೊಂಟಿನ್ ನೋಡು. ಯಾರ ಮುಂದೆ ಅಣ್ಣಕ್ ಹೋಗ್ಬೇಡ ನೀನು. ಆಯವ ಮತ್ ನಾ ಹಿಂಗತಿ ಅಂದಿ ನನಗ್ ಗೊತ್ತಾತಂದ್ರೆ ಅಯ್ಯೋ ಒಂದು ಒಂಬತ್ತು ಮಾಡ್ತಾರ. ಮುಂಚೆನೆ ಎದ್ದು ಇಬ್ರು ಅಕ್ಕ ತಂಗಿ ಚರಿಗೆ ಹಿಡ್ಕೊಂಡು ಹೋಗ್ಬಿಡ್ತಾರ. ಹೋದಾರು ತಾಸ್ ಗಂಟ್ಲೆ ಹೋಗ್ತಾರ ತಂಗಿ. ಹೋಗ್ಯಾನ ಹೋಗ್ಯಾಕ್ ಹೋದ್ರು ತಾಸ್ ಗಂಟ್ಲೆ ಹೋಗ್ಯಾನ ಹೊಕ್ಕೊಂಡ್ ತಕೊಂಡಿರುದು. ವಾ ಒಲ್ಲಿ ಮುಂದೆ ದೇಕೋರ್ ಯಾರವಾ? ಒಂದೆರಡು ಪಿಟ ಪಟ 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 ರೊಟ್ಟಿ ಮಾಡ್ತಾರ ನೋಡು ಅಟ್ಟ ನೋಡು. ಮ್ಯಾಗಿಂದಾಗ ನಾನಾ ಮಾಡ್ಬೇಕು, ಒಟ್ಟು ಅಡಿಗೆ ನಾನ ಮಾಡ್ತೀನಿ ಮ್ಯಾಗಿಂದ. ಇನ್ನ ನನ್ನ ಮಗಳು ಆ ಅಂಗಳ ಕಸ ಗುಡ್ಸೋದು ಬಂತು, ಪಾಂಡೆ ತಿಕ್ಕೋದು ಬಂತು, ಆಯ್ಕೆ ಮಾಡ್ತಾಳ. ಇವ ನಮ್ದು ಹೇಳ್ತಿರದ್ದೈತಿ, ಏನು ಮಾಡೋದು? ಹಿಂಗೆಲ್ಲ ಮಾಡೋದು ತಪ್ಪು ನೀಲ. ತಡ್ರಿ, ಇವ್ರಿಗೆ ಹೇಳ್ತೀನಿ. ಹ್ಮ್, ಅಲ್ಲ ಮತ್ತೆ ಗಂಡನ ಮನೆ ಕೆಲಸ ಮಾಡ್ಲಿಕ್ಕಂದ್ರೆ ಹೆಂಗ್ರಿ? ಹ್ಮ್, ನಾನು ಇದನ್ನ ಅಂತೀನಿ ನೋಡುವ. ನಿಮಿಷ ತಡ್ರಿ, ಬರ್ತೀನಿ. ಕಡ್ಲಿ ಕೈಲಿ ಕಡ್ಲಿ ಹೆಂಗುರಿಸ್ತೀನಿ ನೋಡಕಂತೆ. ಬರ್ಲಿ ನೀಲಿ, ನಿಮ್ಮ ಅಪ್ಪನ ಕೈಲಿ ನಿನಗೆ ಬೇಷಾಗ ಮಾಡಿಸ್ತೀನಿ. ಹ್ಮ್, ನನ್ನ ಮೂಲಿ ಗೊತ್ತಬೇಕಂತೆಲ್ಲ, ನಿನ್ನ ಮೂಲಿ ಗೊತ್ತೋದು ಹೆಂಗ ಅನ್ನೋದು ಗೊತ್ತೈತೆ. ಬಾರಲಿ ನನಗೆ.